ಯಾರು ಬರ್ದೇ ಇರಂಗ ನೋಡ್ಕೋ, ನಾನು ಒಳಗಡೆ ಮ್ಯಾಟರ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಧೈರ್ಯವಾಗಿ ಒಳಗೆ ಹೋಗ್ಬಾ, ಎಲ್ಲ ನಾನು ನೋಡ್ಕೋತೀನಿ. ಅದಿರ್ಲಿ, ಪ್ರಾಣ ಪಣ ಇಟ್ಟು ಡೀಲ್ ಮಾಡಿದ್ದು ನಿನ್ ತಂಗಿಗೋಸ್ಕರ. ಫಸ್ಟ್ ತಗೊಂಡಾಗ ಅವಳು ಕೊಟ್ಬಿಡಣ, ಪಾಪ ಕಾಯ್ತಾ ಇರ್ತಾಳೆ. ತಂಗಿ ಕೇಳಿದ ಮೇಲೆ ಅದೆಷ್ಟೇ ಕಷ್ಟ ಆದ್ರೂ ಅದನ್ನ ಮಾಡದೆ ಬಿಡ್ತೀವಾ? ಅಣ್ಣ ಕೊಡಣ, ಅಣ್ಣ ಕೊಡಣ, ಅಣ್ಣ ಅಣ್ಣ ಕೊಡಣ, ಕೊಡ ತಂದೆ ಅದಕ್ಕೋಸ್ಕರ. ಇದನ್ನಿಟ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ದ ಅಲ್ಲ ಮೀನಾ. ಬಾರೆ ಸಂತೆಗೆ ಹೋಗೋಣ. ಹೆಂಗಸರು ಜಡೆ ತೆಗೆದು ಮುಂದಕ್ಕೆ ಹಾಕಿದ್ರೆ ಸೊಂಟಿಂದ ಕೆಳಗಡೆ ನೇತಾಡ್ಬೇಕು, ನೀವೆಲ್ಲ ಯಾಕ್ರೆ ಜಡೆ ಮುಂದಕ್ಕೆ ಹಾಕ್ತೀರಾ? ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಎಲ್ರೂ ಕಣ್ಣು ಅಳಾಗೋಗ್ಲಿ. ಉಗ್ಯಮ್ಮ ಇನ್ಮೇಲೆ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡು ಮಾಡು ಮಾಡು. ನೀನೇನೋ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಡ್ತೀಯಮ್ಮ, ನನ್ ಕತೆ ಹೇಳು. ಯಾಕೆ, ಏನಾಯ್ತು? ಈ ಊರಲ್ಲಿ ಆ ಜಡೆ ಹಿಂದೆ ಎಷ್ಟು ಜನ ಓಡಾಡ್ತಾ ಇದ್ರು, ಹೌದು, ಆದ್ರೆ ನಾನು ಒಬ್ಬ. ಇದೇನ ಇದ್ ಅನ್ಯಾಯ? ಕಳ್ಳ ಆಗಿದ್ರೆ ಹಣ ಒಡವೆ ಇವನ್ನೆಲ್ಲ ಕಳ್ತನ ಮಾಡಿರ್ತಿದ್ದ, ಉಪ್ಪು ಹಾಕಿದ್ರೆ ತಿನ್ನಕ್ ಆಗಲ್ಲ, ಹುಣ್ಸಣ್ಣ ಹಾಕಿದ್ರೆ ಎಕ್ಕಕ್ ಆಗಲ್ಲ ಅಲ್ವಾ? ಮತ್ತೆ ಕಳ್ಳ ಜುಟ್ಕ ತಿಸ್ಕೊಂಡು ಏನ್ ಮಾಡ್ತಾನೆ? ಆ ಹುಡುಗಿಗೆ ಈಟುದ ಕೂದ್ಲು ಬೇಸ್ಮೆಂಗೆ ಮಿರಿ ಮಿರಿ ಮಿಂಚ್ತಿತ್ತು ಅಂತ ಹುಡುಗಿ ಕೂದ್ಲಿನ್ ಕಟ್ ಮಾಡ್ಕೊಂಡು ಹೋಗವನಲ್ಲ ಅವನು, ಅವನಿಗೆ ಬರಬಾರ್ದು ಬರ. ಅವನ್ ಕೈ ಸೇದೋಗ, ಅವನ್ ಕೈಗೆ ಕರಿ ನಾಗರ ಕಚ್ಚಿ ಚಾಪೆ ಸುತ್ಕೊಂಡು ಹೋಗ. ಮನೇಲಿರೋ ಬರೋದನ್ನೆಲ್ಲ ಬಿಟ್ಬಿಟ್ಟು ನಿನ್ ದುಡ್ಡಿಗೆ ಕೈ ಹಾಕವನಲ್ಲ ಅಂತ ಬೇರೆ ಮಾಡಿದೆ ನೀನು. ಇದೇ ಚೇಂಜ್ ಆಯ್ತು. ಅಯ್ಯಯ್ಯೋ ವೀರಭದ್ರ, ಮಗಳ ಜುಟ್ಟು ಕೈ ಹಾಕು ಅಂದ್ರೆ ಅವ್ರ ಅಮ್ಮನ ಜುಟ್ಟು ಕೈ ಹಾಕ್ಬಿಟ್ಟಿದ್ಯಲ್ಲೋ. ನೀನ್ ಯಾವ್ದಾದ್ರು ಒಂದು ತಾಯಿ ಇಲ್ದಿರೋ ಹುಡುಗಿನ ನೋಡಿ ಮದುವೆ ಆಗು, ಇಲ್ಲ ಅಂದ್ರೆ ವಾಂತಿ ಎತ್ತ. ಅಮ್ಮ ನಾನು ಅರ್ಜೆಂಟ್ ಸ್ನಾನ ಮಾಡ್ಬೇಕು, ಸಿಗೆ ಕೈ ಎಲ್ಲಿದ್ದೀನಿ ಹೇಳಮ್ಮ. ಅದೆಲ್ಲಿದ್ರು ನನ್ಗೇನೆ ಗೊತ್ತು. ನೀನು ಒಬ್ಬ ಅಣ್ಣನ ಇದೊಂದ್ಸಲಿ ಕ್ಷಮಿಸ್ಬಿಡಮ್ಮ, ನಾಳೆ ರಾತ್ರಿ ಅವ್ಳು ಕೂದಲ. ಏನೇ ಇದು, ಇವತ್ತು ನಿಮ್ಮ ಅಣ್ಣನ ಶರ್ಟ್ ಹಾಕೊಂಡು ನೀನ್ ಪೂಜೆ ಮಾಡ್ಬೇಕಾ? ಅಯ್ಯೋ ದೇವ್ರೇ, ಈ ಹುಡುಗಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾನೆ ಇಲ್ಲ. ಲಕ್ಷಣವಾಗಿ ಲಂಗ ದಾವಣಿ ಹಾಕೊಳ್ಳೋದ್ ಬಿಟ್ಟು
ಗಂಡ ಸಂಗಿ ಯಾವಾಗಲೂ ಶರ್ಟ್ ಹಾಕೊಂಡು ಓಡಾಡ್ತಾಳೆ. ಇದೇನು ಹೊಸ್ತ ಬಿಡು, ಹೋಗ್ಲಿ. ಮದುವೆಗಾದ್ರೂ ಸೀರೆ ಜಾಕೆಟ್ ಉಟ್ಕೊಂತೀಯೋ ಇಲ್ಲ ನಿಮ್ಮ ಅಣ್ಣನ ಶರ್ಟ್ ಹಾಕೊಂತೀಯ? ಅದೇ ನಮ್ಮ ತಾತ ನಿನಗ್ ಜಾಕೆಟ್ ತಂದ್ಕೊಟ್ಟಿರ್ಲಿಲ್ವಂತೆ. ನೀನು ಜಾಕೆಟ್ ಬಗ್ಗೆ ಮಾತಾಡ್ತೀಯಾ, ಕರ್ಮ. ಯಾವಾಗ್ಲೂ ಇವಳಿಗೆ ನನ್ ಗಂಡನ ಮೇಲೆ ಕಣ್ಣ. ಇವತ್ತೋ ನಾಳೆನೋ ಮದುವೆ ಆಗಿ ಹೋಗ್ತಾಳೆ, ಅವಳ ಸುಮ್ಮನೆ ಯಾಕೆ ಗೋಳ ಹೋಯ್ಕೋತಿದ್ಯಾ ಅಜ್ಜಿ? ಏನು ಅಂದ್ರೆ ದಲ್ಲಾಳಿ ರಾಮಪ್ಪ ಬಂದವ್ರೆ. ರಾಮಪ್ಪ ಹೋದ ವಿಷಯ ಏನಾಯ್ತು? ಎಲ್ಲ ಒಳ್ಳೇದೇ ಆಯ್ತು. ಎಂಥ ಮನೆತನ, ಎಂಥ ಜಾಗ! ಆ ಊರಿಗೆ ಸೊಸೆ ಆಗೋಕೆ ನಿನ್ನ ಮಗಳು ಪುಣ್ಯ ಮಾಡಿರ್ಬೇಕು. ಅದೆಲ್ಲಾಗಿರ್ಲಿ, ಮೊದಲು ಊರ ಹೆಸರು ಹೇಳು. ಮದುವೆ ಗಂಡನ್ ನೋಡ್ಬೇಕು, ಒಳ್ಳೆ ರಾಜ ರಾಜನ್ ತರ ಇದ್ದಾನೆ. ಮೊದಲು ಊರ ಹೆಸರು ಹೇಳಯ್ಯ. ಒಟ್ಟಲ್ಲಿ ನಿಮ್ಮ ಕುಟುಂಬ ಅವ್ರ ಜೊತೆ ಸಂಬಂಧ ಬೆಳೆಸಕ್ಕೆ ಅದೃಷ್ಟ ಮಾಡಿರ್ಬೇಕು. ಮೊದಲು ಊರ ಹೆಸರು ಹೇಳು. ಅಯ್ಯ, ಊರು ಊರು ಅಂತ ಯಾಕಪ್ಪ ನನ್ ಜೀವ ತಿಂತ ಇದೆಯಾ? ನಾನು ಊರೇ ಕಣಯ್ಯ ಮುಖ್ಯ. ನೋಡಯ್ಯ ನನ್ ತಂಗಿನ, ನನ್ ತಂಗಿ ದೇವತೆ ಕಣಯ್ಯ. ಅವಳು ಈ ಮನೇಲಿ ಹುಟ್ಟಿದ್ದಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ನನಗೆ ಅವಳು ಹೋಗೋ ಊರು ಒಳ್ಳೆ ಊರಾಗಿರ್ಬೇಕು, ಅದೇ ನನಗ್ ಮುಖ್ಯ. ಆಮೇಲೆ ಗಂಡ ಮಾವ ಅತ್ತೆ ಕತ್ತೆ ನಾಯಿ ನರಿ ಎಲ್ಲ. ಬೇಗ ಊರ ಹೆಸರು ಹೇಳು. ಅದ್ಯಾಕ ಅಷ್ಟೊಂದು ಕಂಡಮ್ಮ ಮಾತಾಡ್ತೀಯಾ? ಊರ ಹೆಸರು ಹೇಳಿ ಜೀವ ಉಳಿಸ್ಕೊಳಯ್ಯ ಅಂದ್ರೆ ಅದೇನಪ್ಪ ಮಲೆನಾಡಿನ ಹೂನಳ್ಳಿ. ಏನೇಳಿ? ಹೂನಳ್ಳಿ. ಹೂನಳ್ಳಿ ಹೆಸರಿ ಮಾತ್ರ ಹಳ್ಳಿ, ಊರು ಸೂಪರ್. ನೋಡಿದ್ರೆ ನಿನಗೆ ಹಿಡಿಸುತ್ತೆ. ನಾನ್ ಹೇಳೋಂದಿರಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ನೀನ್ ಹೇಳೋ ನನಗ್ ಕೇಳಿಸ್ದೆ ಇರೋಂಗ್ ಮಾಡ್ಬಿಟ್ಟಿಯಲ್ಲಪ್ಪ. ಟಿವಿ ಹೋದ್ರೆ ಏನಂತೆ, ಕಣ್ ಸರಿಯಾಗಿದ್ಯಲ್ಲ, ಊರ್ ತೋರ್ಸ ಕಣ್ ಸಾಕು. ನಡೆ ಊರ್ ತೋರ್ಸ. ನಡೆ 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 ಊರ್ ತೋರ್ಸ.